ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ನಮಸ್ಕಾರ, ಇಂಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ 7 ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆ ರಾಜ್ಯಾದ್ಯಂತ ಬಿಜೆಪಿ ಪಕ್ಷದ ಕಾರ್ಯಕರ್ತರಿಂದ ನಡೆದ ಸೇವಾ ಕಾರ್ಯಕ್ರಮ. G99, G55 ಹಾಗೂ ಶರಣ ಬಸವೇಶ್ವರ ಟ್ರಸ್ಟ್ ವತಿಯಿಂದ ಬಡಜನರಿಗೆ ಆಹಾರ ಧಾನ್ಯಗಳ ಕಿಟ್ ವಿತರಣೆ. ಕೊರೋನಾ ನಿಯಂತ್ರಣಕ್ಕೆ ಲಾಕ್ಡೌನ್ ಜಾರಿ ಹಿನ್ನೆಲೆ ಕಲಬುರಗಿ ನಗರದೆಲ್ಲೆಡೆ ಜನಸಂಚಾರವಿಲ್ಲದೆ ಬಿಕೋ ಎನ್ನುತ್ತಿದ್ದ ರಸ್ತೆಗಳು. ಈಗ ವಾರ್ತೆಗಳ ವಿವರ. May 30ಕ್ಕೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ 7 ವರ್ಷ ಅವಧಿ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಬಿಜೆಪಿ ಪಕ್ಷದ ಕಾರ್ಯಕರ್ತರು ವಿವಿಧ ಸೇವಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಸೇವಾ ಹಿ ಸಂಘಟನಾ ಅಡಿಯಲ್ಲಿ ಕಾರ್ಯಕರ್ತರು ನಗರದಲ್ಲಿ ಬಡ ಹಾಗೂ ನಿರ್ಗತಿಕರಿಗೆ ಸುಮಾರು 1,600 ಆಹಾರ ಪುಟ್ಟಣಿಗಳನ್ನು ವಿತರಿಸಿದ್ದಾರೆ. ನರೇಂದ್ರ ಮೋದಿಯವರು 2014ರಿಂದ ಇಲ್ಲಿಯವರೆಗೆ ಪ್ರಧಾನಿಯಾಗಿ 7 ವರ್ಷ ಪೂರೈಸುವ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರು ರಾಜ್ಯಾದ್ಯಂತ 55,000 ಬೂತ್ ಹಾಗೂ ಜಿಲ್ಲೆಯ 1,500 ಬೂತ್ಗಳಲ್ಲಿ ಸೇವಾ ಕಾರ್ಯಗಳಲ್ಲಿ ತೊಡಗಿದ್ದರು. ಸೂರಜ್ ತಿವಾರಿ ಅವರ ನೇತೃತ್ವದಲ್ಲಿ ಸೇವಾ ಹಿ ಸಂಘಟನಾ ಅಡಿಯಲ್ಲಿ ಕಲಬುರಗಿಯ ಕೀರ್ತಿನಗರ್, ಕೃಷ್ಣಾನಗರ್ ಬಡಾವಣೆಯಲ್ಲಿ ಸುಮಾರು 1,600 ಆಹಾರ ಪೊಟ್ಟಣಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿಧಾನ ಪರಿಷತ್ತಿನ ಸದಸ್ಯ ಶಶಿಲ್ ನಮೋಶಿ, ಪ್ರಧಾನಿ ಮೋದಿ ಅವರು 7 ವರ್ಷಗಳಲ್ಲಿ ಮಾಡಿರುವ ಸಾಧನೆ ಕುರಿತು ಸೇವಾ ಹಿ ಸಂಘಟನಾ ಮೂಲಕ ಕಾರ್ಯಕರ್ತರು ಸೇವೆಯಲ್ಲಿ ತೊಡಗಿದ್ದಾರೆ. ಬಾಬ್ರಿ ಮಸೀದಿ ವಿವಾದ, ಸರ್ದಾರ್ ವಲ್ಲಭಭಾಯ್ ಪಟೇಲರ ಬೃಹತ್ ಪುತ್ಥಳಿ ಸೇರಿದಂತೆ ಮೋದಿ ಅವರು ಅನೇಕ ಸಾಧನೆ ಮಾಡಿದ್ದಾರೆ ಎಂದರು. ಮೋದಿ ಸರ್ಕಾರ 2019ರಲ್ಲಿ ಎರಡನೇ ಅವಧಿ ಅಂದ್ರೆ ಮೋದಿ 2 ಅಂತ ಹೇಳ್ತೀವಿ, ಅದರ 2 ವರ್ಷದ ಒಂದು ಅವಧಿಯನ್ನು ಇವತ್ತು ಪೂರ್ಣಗೊಂಡಿದೆ. ಈ ನಿಮಿತ್ತ ಇಡೀ ದೇಶದ ಎಲ್ಲ ಭಾಗದಲ್ಲಿ ಸೇವಾಯಿ ಸಂಘಟನಾ ಅಂತನ್ನುವಂಥ ಒಂದು ಘೋಷಣೆಯನ್ನು ಕೊಟ್ಟು ಮೋದಿ ಸರ್ಕಾರದ 7 ವರ್ಷದ ಸಾಧನೆ ಮತ್ತು ಬೇರೆ ಬೇರೆ ರೀತಿಯಿಂದ ಏನೇನು ಸಾಧನೆಗಳನ್ನು ಸರ್ಕಾರ ಮಾಡಿದೆ ಈ ವಿಚಾರದಲ್ಲಿ ಈ ವಿಚಾರವನ್ನು ಹೇಳ್ಕೊತ ಅದ್ರ ಜೊತೆಗೆ ಸೇವಾಹಿ ಸಂಘಟನಾ ಅಂತಂದರೆ ಸೇವೆ ಮಾಡೋದು
ಒಂದು ಪದ್ಧತಿಯಲ್ಲೇ ನಾವು ಸಂಘಟಿತರಾಗಬೇಕು, ನಾವು ಸಂಘಟನೆಯನ್ನು ಮಾಡಬೇಕು ಮತ್ತು ಎಲ್ಲರಿಗೂ ಈ ಸಂಘಟನೆ ಅಡಿಯಲ್ಲಿ ಜೋಡಿಸಿ ನಾವು ಕೆಲಸವನ್ನು ಮಾಡಬೇಕಂತನ್ನುವಂಥ ಇವೆಲ್ಲ ಉದ್ದೇಶ ಇಟ್ಕೊಂಡು ಇವತ್ತು ಭಾಳ ದೊಡ್ಡ ಪ್ರಮಾಣದ ಸಾಧನೆಗಳನ್ನು ಮೋದಿ ಸರ್ಕಾರ ಮಾಡಿದೆ. ಇವತ್ತು ಆರ್ಟಿಕಲ್ 370 ಆಗಿರಲಿ ಅಥವಾ ರಾಮ ಜನ್ಮಭೂಮಿ, ಇದನ್ನು ಅನೇಕ ವರ್ಷದಿಂದ 100 ವರ್ಷದಿಂದ ಅದೇನೋ ಒಂದು ವಿವಾದ ಇತ್ತು, ಅದನ್ನು ಕೂಡ ಸಾಲ್ವ್ ಮಾಡುವಂಥ ಒಂದು ವಿಚಾರವಾಗಿರಲಿ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜಗತ್ತಿನಲ್ಲೇ ಅಷ್ಟು ದೊಡ್ಡ ಪುತ್ಥಳಿಯನ್ನು ಎಲ್ಲಿ ಮಾಡಿಲ್ಲ. ಆ ಒಂದು ಕಾರ್ಯ ನಗರ ಪ್ರದೇಶದಲ್ಲಿ ಗುಲ್ಬರ್ಗಾ ಅಂತ ನಗರದಲ್ಲಿ ಇವತ್ತು ನಾವ್ಯಾಕೆ ಸ್ಮಾರ್ಟ್ ಸಿಟಿ ಮಾಡಬೇಕಂತ ಒಂದು ಯೋಜನೆಯನ್ನು, ಕನಸನ್ನು ನಾವು ಇಟ್ಕೊಂಡಿದ್ದೀವಿ, ಆದರೆ ಇನ್ನೂ ಅದನ್ನು ಈಡೇರಿಸಲಿಲ್ಲ. ಆದರೆ ನನಗನ್ಸುತ್ತೆ ಅಪ್ಪುಗೌಡರು ಖಂಡಿತ ಆ ಒಂದು ವಿಚಾರದಲ್ಲಿ ಕೂಡ ಶ್ರಮ ಹಾಕಿ ಇವತ್ತು ನಿರಾಣಿಯವರು ನಮ್ಮ ಉಸ್ತುವಾರಿ ಸಚಿವರಾಗಿದ್ದಾರೆ. ಇವತ್ತು ಕೋವಿಡ್ ನಿಯಂತ್ರಣಗೊಳಿಸ್ಲಿಕ್ಕೆ ನಾವೆಲ್ಲ ರೀತಿಯ ಸಹಕಾರವನ್ನು ಅವರು ಕೊಟ್ಟಿದ್ದಾರೆ, ಅಪ್ಪುಗೌಡರು, ನಾವೆಲ್ಲರೂ ಸೇರಿ ಈ ಕೆಲಸವನ್ನು ಮಾಡ್ತಾಯಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಮಧ್ಯದಲ್ಲಿದ್ದಾರೆ ದಯಗನ್ ಧಾರವಾಡಕರ್ ಅವರು. ಅವರು ನೂತನವಾಗಿ ಅಂದರೆ ಇತ್ತೀಚೆಗೆ GDA ಅಧ್ಯಕ್ಷರು ಕೂಡ ಆಗಿ ಆಯ್ಕೆ ಆಗಿದ್ದಾರೆ. ಮೊನ್ನೆ ನಮ್ಮ ಮಧ್ಯದಲ್ಲಿ ಇನ್ನೊಬ್ಬರು ಸಿದ್ದಾಜಿ ಪಾಟೀಲ್ ಅವರು ನಮ್ಮ ನಗರ ಜಿಲ್ಲೆಯ ಅಧ್ಯಕ್ಷರು ಕೂಡ ಇದ್ದಾರೆ. ಸುರೇಶ್ ತಿವಾರಿ ಅವರು ಇದ್ದಾರೆ. ನಮ್ಮ ಹಿಂದಿನ ಗುಮ್ಮಟ್ ಅವರು, ಹಿಂದಿನ ಮಂಡಲ ಅಧ್ಯಕ್ಷರು ಇದ್ದಾರೆ. ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮಹದೇವ್ ಬೆಳಂಗಿ ಅವರು ಇದ್ದಾರೆ. ಎಲ್ಲರೂ ಒಟ್ಟ ಪಕ್ಷದ ಕಾರ್ಯಕರ್ತರು, ಸುಗುರು ಅವರು ಎಲ್ಲರೂ ಸೇರಿ ಈ ಒಂದು ದೊಡ್ಡ ಕಾರ್ಯದಲ್ಲಿ ನಾವೆಲ್ಲರೂ ತೊಡಗಿದ್ದೇವೆ. ಇವತ್ತು ಬರೀ ಒಂದು ಕಡೆ ಅಂತಲ್ಲ, ಹೆಚ್ಚು ಕಡಿಮೆ ಗುಲ್ಬರ್ಗಾ ನಗರದಲ್ಲಿ ನನಗನ್ಸದ ಒಂದು 30-40 ಎಲ್ಲ ವಾರ್ಡ್ಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ಹಾಕೊಂಡು ನಾವು ಯಶಸ್ಸುಗೊಳಿಸಿದ್ದೇವೆ. ಅದರಂತೆ ಸಿದ್ದಾಜಿ ಪಾಟೀಲ್ ಅವರು ಮಾತನಾಡಿ, ರಾಜ್ಯಾಧ್ಯಕ್ಷ ಕರೆಯ ಮೇರೆಗೆ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ವಿವಿಧ ಸೇವಾ ಕಾರ್ಯದಲ್ಲಿ ತೊಡಗಿದ್ದಾರೆ. ರಕ್ತದಾನ ಶಿಬಿರ, ಸಸಿ ನೆಡುವ ಕಾರ್ಯಕ್ರಮ, ಆಹಾರ ಪೊಟ್ಟಣ ವಿತರಣೆ ಸೇರಿದಂತೆ ಇನ್ನೂ ಹಲವಾರು ಸೇವಾ ಕಾರ್ಯದಲ್ಲಿ ಕಾರ್ಯಕರ್ತರು ತೊಡಗಿದ್ದಾರೆ ಎಂದರು. ನಮ್ಮ ರಾಜ್ಯಾಧ್ಯಕ್ಷರ ಕರೆ ಮೇರೆಗೆ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಬೂತ್ ಮಟ್ಟದಲ್ಲಿ ನಾವು ಯಾವುದೇ ಕೂಡ ಸಿಹಿ ಹಂಚದೆ ಸೇವಾ ಕಾರ್ಯದಲ್ಲಿ ತೊಡಗೊಳ್ಬೇಕಂತ ಸೇವೆಯೇ ಸಂಘಟನೆ ಎಂಬ ಘೋಷವಾಕ್ಯದೊಂದಿಗೆ ನಾವಿವತ್ತು ಕಲಬುರಗಿ ನಗರದಲ್ಲಿ ಎಲ್ಲ ವಾರ್ಡ್ಗಳಲ್ಲಿ 10-6 ಸೇವೆಗಳನ್ನು ಮಾಡ್ತಾಯಿದ್ದೀವಿ. ಒಂದು ಊಟದ ಪ್ಯಾಕೆಟ್ ಹಂಚಿರ್ಬೋದು, ಮಾಸ್ಕು, ಸ್ಯಾನಿಟೈಸರ್ ಹಂಚೋದು, ಆಮೇಲೆ ಗಿಡ ನೆಡುವ ಕಾರ್ಯಕ್ರಮ. ಯಾಕಂದರೆ ಇವಾಗ ನಾವು ಆಮ್ಲಜನಕದ ಕೊರತೆಯಿಂದ ನಾವು ಭಾಳ ಬಳಲ್ತಾ ಇದ್ದೇವೆ. ಹಾಗಾಗಿ ನಾವು ಗಿಡಗಳು ನೆಟ್ಟು ಮುಂದಿನ ಪೀಳಿಗೆ ಏನಂದ್ರೆ ಈ ಆಮ್ಲಜನಕದ ಕೊರತೆ ಇರಬಾರ್ದಂತ ಒಂದು ಸ್ಕೀಮ್ ಇದೆ, ಅದರಡಿಯಲ್ಲೇ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ ಮುಖಾಂತರ ಇವತ್ತು ನಮ್ಮ ನಗರದಲ್ಲಿ ಸುಮಾರು 400 ಬೂತ್ಗಳಲ್ಲಿ ಈ ಸೇವಾ ಕಾರ್ಯ ನಡೀತಾ ಇದೆ. ಈ ಸಂದರ್ಭದಲ್ಲಿ ದಯಾಗನ್ ಧಾರವಾಡಕರ್, ಪ್ರಹ್ಲಾದ್ ಪೂಜಾರಿ, ಮಹದೇವ್ ಬೆಳಂಗಿ, ಅಭಿ ಹಾದಿಮನಿ ಸೇರಿದಂತೆ ಹಲವರು ಇದ್ದರು. G99, G55 ಹಾಗೂ ಶರಣ ಬಸವೇಶ್ವರ ಟ್ರಸ್ಟ್ ವತಿಯಿಂದ ಕಲಬುರಗಿ ನಗರದ ಸೂಪರ್ ಮಾರುಕಟ್ಟೆಯ ಬಳಿ ಜೋಪಡಿ ಪಟ್ಟಿಯಲ್ಲಿನ ಬಡ ಜನರಿಗೆ ಆಹಾರ ಧಾನ್ಯಗಳ ಕಿಟ್ ವಿತರಣೆ ಕಲಬುರಗಿಯ DCP ಕಿಶೋರ್ ಬಾಬು ಅವರು ಚಾಲನೆ ನೀಡಿದರು. ಲಾಕ್ಡೌನ್ನಿಂದ ಸಂಕಷ್ಟದಲ್ಲಿರುವ ಕಲಬುರಗಿ ನಗರದ ಸೂಪರ್ ಮಾರುಕಟ್ಟೆಯ ಜೋಪಡಿ ಪಟ್ಟಿಯಲ್ಲಿನ ಬಡ ಜನರಿಗೆ G99, G55 ಹಾಗೂ ಶರಣ ಬಸವೇಶ್ವರ ಟ್ರಸ್ಟ್ ವತಿಯಿಂದ DCP ಕಿಶೋರ್ ಬಾಬು ಅವರ ನೇತೃತ್ವದಲ್ಲಿ ಆಹಾರ ಧಾನ್ಯಗಳ ಕಿಟ್ ವಿತರಣೆ ಮಾಡಲಾಯಿತು. ಬಳಿಕ ಈ ಕುರಿತು DCP ಕಿಶೋರ್ ಬಾಬು ಅವರು ಮಾತನಾಡಿದರು. ನಮ್ಮ ಶರಣಪ್ಪ ಅವರು, ಅವರ ಗೆಳೆಯರು ಸಂಘ G99 ಅವರ ಆಧ್ವರ್ಯದಲ್ಲಿ ಇವತ್ತು ಇಲ್ಲಿ ನಮ್ಮ ಸೂಪರ್ ಮಾರ್ಕೆಟ್ ಏರಿಯಾದಲ್ಲಿ ಈ ಲಾಕ್ಡೌನ್ ಮುಖಾಂತರ ಯಾರು ಕಷ್ಟಕಾಲದಲ್ಲಿದ್ದಾರೆ ಅವರಿಗೆ ಎಲ್ಲ ಈ ರೇಷನ್ ಕಿಟ್ಸ್ ವಿತರಣೆ ಮಾಡಿದ್ದಾರೆ. ಅವರಿಗೆ ಮತ್ತು ಅವರ ಗೆಳೆಯರಿಗೆ ಎಲ್ಲರಿಗೂ ಕೂಡ ನಾನು ಶುಭಾಭಿನಂದನೆ ತಿಳಿಸ್ತೇನೆ. ಇದೇ ರೀತಿ ಅವರ ಸೇವಾ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕು ಅಂತ ನಾನು ಅವರಿಗೆ ಶುಭಾಶಯಗಳನ್ನು ತಿಳಿಸುತ್ತೇನೆ. ಇನ್ನು G99 ಚನ್ನುಪ್ಪ ಮಾತನಾಡಿ, ಲಾಕ್ಡೌನ್ನಿಂದ ಜನ ಆಹಾರವಿಲ್ಲದೆ ಪರದಾಡುತ್ತಿದ್ದು ನಮ್ಮ ಜಿಲ್ಲೆಯ G99, G55 ಹಾಗೂ ಶರಣ ಬಸವೇಶ್ವರ ಟ್ರಸ್ಟ್ ವತಿಯಿಂದ ಅಳಿಲು ಸೇವೆ ಮಾಡುತ್ತಿದ್ದೇವೆ ಎಂದರು. ಇವತ್ತಿನ ದಿವಸ ಸೂಪರ್ ಮಾರ್ಕೆಟ್ ಹಿಂದುಗಡೆ ಇರುವಂಥ ಒಂದು ಜೋಪಡಪಟ್ಟಿ ನಿವಾಸಿಗಳಿಗೆ G99, G55 ಹಾಗೂ ಶರಣ ಬಸವೇಶ್ವರ ಟ್ರಸ್ಟ್ನ ವತಿಯಿಂದ ಇವತ್ತಿನ ದಿವಸ ಅವರಿಗೆ ಆಹಾರ ಧಾನ್ಯಗಳ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಈ ಒಂದು ಸಮಾರಂಭದಲ್ಲಿ ನಮ್ಮ ಕಲಬುರಗಿ ನಗರದ ಡೆಪ್ಯೂಟಿ ಕಮಿಷನರ್ ಪೊಲೀಸ್ ಆದಂಥ ಶ್ರೀ ಕಿಶೋರ್ ಬಾಬು ಸರ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯ ನೆರವೇರಿತು.
ಕಿಶೋರ್ ಬಾಬು ಸರ್ ಅಂತ ಒಂದು ಒಳ್ಳೆ ಆಫೀಸರ್ ಬಂದು ಇವತ್ತಿನ ದಿವಸ ಇಲ್ಲಿ ಇರುವಂತ ಎಲ್ಲ ಬಡ ಜನರಿಗೆ ಕಿಟ್ ವಿತರಣೆ ಮಾಡಿದ್ರು. ಅವರಿಗೆ ನಾನು ತುಂಬ ಧನ್ಯವಾದ ಹೇಳ್ತೇನೆ. ಇಲ್ಲಿ ಜನರು ಏನದಲ್ಲ ಬಹಳಷ್ಟು ಅಂದರೆ ಬಡತನದಿಂದ ಅವರು ನರಳ್ತಾ ಇದ್ದಾರೆ. ಈ ಲಾಕ್ಡೌನ್ನಿಂದ ಅವರೇನು ಕೆಲಸ ಮಾಡ್ತಿದ್ರು ಅಂದರೆ ಅವರು ಮಕ್ಕಳ ಆಟದ ಸಾಮಾನು ಮತ್ತು ಪುಗ್ಗ ಬಲೂನ್ಸ್ ಅಂಥವೆಲ್ಲ ಒಂದು ಸಾಮಾನುಗಳನ್ನು ಅವರು ಮಾರಾಟ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ತಾರೆ. ಈ ದಿನದಲ್ಲಿ ಎಲ್ಲ ಒಂದು ಜಾತ್ರೆಗಳು ಹಬ್ಬಗಳು ಕೂಡ ಎಲ್ಲ ಯಾವುದೂ ನಡೀತಾ ಇಲ್ಲ. ಹೀಗಾಗಿ ಅವರ ಪರಿಸ್ಥಿತಿ ಭಾಳಷ್ಟು ಗಂಭೀರವಾಗಿದೆ. ಆ ಒಂದು ನಿಟ್ಟಿನಲ್ಲಿ G99 ಹಾಗೂ G55 ಮತ್ತು ಮಾದಾಸೋ ಶರಣ ಬಸವೇಶ್ವರ ಟ್ರಸ್ಟ್ನ ವತಿಯಿಂದ ಅವರಿಗೆ ಆರು ದನಗಳ ಕಿಟ್ಗಳು ಹಾಗೂ ಹಣ್ಣುಗಳನ್ನು ಹಂಚಲಾಯಿತು. ಈ ಒಂದು ಸಮಾರಂಭದಲ್ಲಿ ಬಂದಂಥ ಎಲ್ಲ ನನ್ನ G99 G55 ಗೆಳೆಯರಿಗೆ ಎಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ಸರ್. ಕೊರೋನಾದಿಂದ ತತ್ತರಿಸಿರುವ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಲಾಕ್ಡೌನ್ನಿಂದ ನೀರವ ಮೌನ ನೆಲೆಸಿದೆ. ಜನರಿಂದ ತುಂಬಿರುತ್ತಿದ್ದ ರಸ್ತೆಗಳು ಬಿಕೋ ಎನ್ನುತ್ತಿದ್ದವು. ಕಲಬುರಗಿ ನಗರ ಸಂಪೂರ್ಣ ಶಾಂತವಾಗಿತ್ತು. ಲಾಕ್ಡೌನ್ ಹಿನ್ನೆಲೆ ಬಿಸಿಲು ನಾಡು ಕಲಬುರಗಿ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಜೂನ್ 7ರವರೆಗೆ ಲಾಕ್ಡೌನ್ ವಿಸ್ತರಣೆಯಾಗಿದ್ದರ ಜೊತೆಗೆ ಕಲಬುರಗಿ ಜಿಲ್ಲೆಯಲ್ಲಿ 4 ದಿನಗಳ ಕಾಲ ಕಠಿಣ ಲಾಕ್ಡೌನ್ ಜಾರಿಯಾಗಿದ್ದರ ಪರಿಣಾಮ ನಗರದಲ್ಲಿ ಜನರ ಓಡಾಟಕ್ಕೆ ಸಂಪೂರ್ಣ ಬ್ರೇಕ್ ಬಿದ್ದಿದೆ. ಅಗತ್ಯ ವಸ್ತುಗಳ ಖರೀದಿ ಬಿಟ್ಟರೆ ಜಿಲ್ಲೆಯಲ್ಲಿ ಯಾರೂ ಸಹ ಅನಗತ್ಯವಾಗಿ ಓಡಾಡದಂತೆ ಪೊಲೀಸ್ ಇಲಾಖೆ ಹಗಲಿರುಳು ಶ್ರಮಿಸುತ್ತಿರುವ ಪರಿಣಾಮ ಕಲಬುರಗಿ ನಗರವೆಲ್ಲ ಖಾಲಿ ಖಾಲಿಯಾಗಿತ್ತು. ಈಗ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಕೋವಿಡ್ ಸೋಂಕಿನಿಂದ ಗುಣಮುಖರಾದವರಲ್ಲಿ ಚೈತನ್ಯ ತುಂಬಲು ಆರೋಗ್ಯ ಪುನಶ್ಚೇತನ. ರಾಜ್ಯದಲ್ಲಿಯೇ ಪ್ರಥಮವಾಗಿ ಕಲಬುರಗಿಯಲ್ಲಿ ವಿನೂತನ ಪ್ರಯೋಗ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಿರಾಮದ ನಂತರ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ.
ಕೊರೋನಾ ಸೋಂಕಿನಿಂದ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದುವ ರೋಗಿಗೆ ಜೀವನದಲ್ಲಿ ಮತ್ತೆ ಹೊಸ ಚೈತನ್ಯ ತುಂಬಲು ಕಲಬುರಗಿ ರಾಜ್ಯದಲ್ಲಿಯೇ ಪ್ರಥಮವಾಗಿ ಆರೋಗ್ಯ ಪುನಶ್ಚೇತನ ಎಂಬ ಕಾರ್ಯಕ್ರಮ ಜಾರಿಗೊಳಿಸುವ ವಿನೂತನ ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲಾಡಳಿತ ಕೈ ಹಾಕಿದೆ. ಕೋವಿಡ್ ಸೋಂಕಿನಿಂದ ಅಪಾರ ಜೀವಹಾನಿಯಾಗಿದ್ದು ಸೋಂಕಿತನಿಗೆ ಸೋಂಕಿಗಿಂತ ಸೋಂಕಿನ ಭಯವೇ ಜಾಸ್ತಿಯಾಗಿದೆ. ಈ ನಿಟ್ಟಿನಲ್ಲಿ ಸೋಂಕಿನಿಂದ ಗುಣಮುಖರಾದ ರೋಗಿಯಲ್ಲಿ ಆತ್ಮಸ್ಥೈರ್ಯ, ಆರೋಗ್ಯ ಕಾಳಜಿ, ಯೋಗ, ಧ್ಯಾನದ ಜೊತೆಗೆ ಜೀವನದಲ್ಲಿ ಹೊಸ ಚೈತನ್ಯ ತುಂಬಲು ಕಲಬುರಗಿ ನಗರದ ರಾಮಮಂದಿರ ನಾಗನಹಳ್ಳಿ ರಿಂಗ್ ರೋಡ್ ರಸ್ತೆಯ ನಗರಾಭಿವೃದ್ಧಿ ಪ್ರಾಧಿಕಾರದ ಕಲ್ಯಾಣ ಮಂಟಪದಲ್ಲಿ ಕಲಬುರಗಿ ಜಿಲ್ಲಾಡಳಿತವು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಸಹಯೋಗದೊಂದಿಗೆ ಆರೋಗ್ಯ ಪುನಶ್ಚೇತನ ಎಂಬ ಕೇಂದ್ರ ತೆರೆದಿದ್ದು ಶನಿವಾರದಿಂದ ಇದು ಅಧಿಕೃತವಾಗಿ ಕಾರ್ಯಾರಂಭ ಮಾಡಿದೆ. ಕಳೆದ ವರ್ಷ ಕೋವಿಡ್ನಿಂದ ಮೊದಲ ಸಾವು ಕಂಡಿದ್ದ ದೇಶದಲ್ಲಿಯೇ ಸುದ್ದಿಯಾದ ಕಲಬುರಗಿಯಲ್ಲಿ ಇತ್ತೀಚೆಗೆ ಎರಡನೇ ಅಲೆಯಲ್ಲಿ ವಿಪರೀತ ಸೋಂಕು ಏರಿಕೆಯಾಗುವುದನ್ನು ಗಮನಿಸಿದ ಜಿಲ್ಲಾಧಿಕಾರಿ ವಿವಿ ಜ್ಯೋತ್ಸ್ನಾ ಅವರು ಸೋಂಕಿತರಲ್ಲಿ ಆತ್ಮಸ್ಥೈರ್ಯ ಮೂಡಿಸಲು ಮತ್ತು ಅವರಲ್ಲಿ ಆರೋಗ್ಯ ಕಾಳಜಿ ಹೆಚ್ಚಿಸಲು ಈ ರೀತಿಯ ವಿನೂತನ ಪ್ರಯೋಗಕ್ಕೆ ಕೈಹಾಕಿ ಅನುಷ್ಠಾನ ತಂದಿದ್ದಾರೆ. ಶನಿವಾರದ ಜರುಗಿದ ಚಾಲನಾ ಸಮಾರಂಭದಲ್ಲಿ ಮಾತನಾಡಿದ ಕೇಂದ್ರದ ಉಸ್ತುವಾರಿ ನೋಡಿಕೊಳ್ಳುತ್ತಿರುವ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ರಮೇಶ್ ಸಂಘ ಅವರು ಕೋವಿಡ್ ಸೋಂಕಿತರ ಮಾನಸಿಕ ಮತ್ತು ದೈಹಿಕ ಬಲ ಹೆಚ್ಚಿಸಲು ಜಿಲ್ಲಾಧಿಕಾರಿ ವಿವಿ ಜ್ಯೋತ್ಸ್ನಾ ಅವರ ಮಾರ್ಗದರ್ಶನದಲ್ಲಿ ಈ ಕೇಂದ್ರ ತೆರೆಯಲಾಗಿದೆ. ಕೇಂದ್ರ ಕಾರ್ಯನಿರ್ವಹಣೆ ಸಂಪೂರ್ಣ ವೆಚ್ಚ ವಿಪತ್ತು ಪರಿಹಾರದಲ್ಲಿ ಭರಿಸಲಾಗುತ್ತದೆ. ತರಬೇತಿಗೆ ಅವಶ್ಯಕವಿರುವ ಕೆಳ ಹಾಸಿಗೆಗಳನ್ನು ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಸಂಸ್ಥೆಯು ಉಚಿತವಾಗಿ ನೀಡಲು ಮುಂದೆ ಬಂದಿದ್ದು ಕೇಂದ್ರದ ನೋಡಲ್ ಅಧಿಕಾರಿಯಾಗಿರುವ ಸಹಾಯಕ ಆಯುಕ್ತ ರಾಮಚಂದ್ರ ಗಡಾದೆ ಅವರ ನಿರ್ದೇಶನದಲ್ಲಿ ಕಾರ್ಯನಿರ್ವಹಣೆ ಮಾಡಲಾಗುತ್ತಿದೆ ಎಂದರು. ಪ್ರತಿದಿನ ಸರ್ಕಾರ ಮತ್ತು ಖಾಸಗಿ ಆಸ್ಪತ್ರೆಯಿಂದ ಗುಣಮುಖರಾಗಿ ಬಿಡುಗಡೆಯಾಗುವವರನ್ನು ಇಲ್ಲಿಗೆ ಕರೆತಂದು 1-2 ಗಂಟೆಗಳ ಕಾಲ ಆರೋಗ್ಯ ಕಾಳಜಿ, ಶ್ವಾಸಕೋಶ ಇಮ್ಮಡಿಗೊಳಿಸುವ ಬಗ್ಗೆ, ಆಹಾರ ಸೇವನೆ, ಧ್ಯಾನ, ಶುಚಿತ್ವದ ಬಗ್ಗೆ ತರಬೇತಿ ನೀಡಲಾಗುತ್ತದೆ. ಮಾನಸಿಕ ಒತ್ತಡ ನಿವಾರಣೆಗೆ ಆಪ್ತ ಸಮಾಲೋಚನೆಯೂ ಇಲ್ಲಿ ನಡೆಯಲಿದೆ. ಮಾನಸಿಕ ತೊಂದರೆ ನಿವಾರಣೆಗೆ ಕ್ಲಿನಿಕಲ್ ಸೈಕಾಲಜಿಸ್ಟಿಕ್ ಇದ್ದಾರೆ. ಆಹಾರ ಸೇವನೆ ಕುರಿತು ಡಯಟಿಷಿಯನ್ ತಿಳಿಸಲಿದ್ದಾರೆ. ಫಿಜಿಯೋಥೆರಪಿಯ ಸಹ ಲಭ್ಯವಿದ್ದು ಶ್ವಾಸಕೋಶ ಸುಧಾರಣೆ ನಿಟ್ಟಿನಲ್ಲಿ ಸಲಹೆ ನೀಡಲಿದ್ದಾರೆ. ಇದಕ್ಕಾಗಿ ಡಾಕ್ಟರ್ ರಾಣಿ, ಡಾಕ್ಟರ್ ಸಂಗೀತ ಹಾಗೂ ಡಾಕ್ಟರ್ ವಿಜಯ್ ಅವರನ್ನು ಇಲ್ಲಿಗೆ ನಿಯೋಜಿಸಲಾಗಿದೆ. ಆಸ್ಪತ್ರೆಯಿಂದ ಕೇಂದ್ರಕ್ಕೆ ರೋಗಿಗಳನ್ನು ತರುವ ಜವಾಬ್ದಾರಿ ಡಾಕ್ಟರ್ ಬಸಪ್ಪ ಕ್ಯಾತ್ನಾಳ್ ಅವರಿಗೆ ವಹಿಸಲಾಗಿದೆ. ಒಟ್ಟಿನಲ್ಲಿ ಸೋಂಕಿನಿಂದ ಗುಣಮುಖರಾದವರು ಆತಂಕ ಮನೆ ಮಾಡಿರುವ ರೋಗಿಗಳಲ್ಲಿ ಎಲ್ಲಾ ರೀತಿಯ ಬದುಕಿನ ಭರವಸೆ ಇಮ್ಮಡಿಗೊಳಿಸಲಾಗುತ್ತದೆ. ತರಬೇತಿ ಕೊನೆಗೆ ಶ್ವಾಸಕೋಶ ಹೆಚ್ಚಿಸುವ ಸ್ಪೈರೋಮೀಟರ್, ಡ್ರೈ ಫ್ರೂಟ್ಸ್ ಹಾಗೂ ಹಣ್ಣುಗಳನ್ನು ನೀಡಿ ಕಳುಹಿಸಲಾಗುತ್ತದೆ ಎಂದು ಕೇಂದ್ರ ಕಾರ್ಯನಿರ್ವಹಣೆ ಬಗ್ಗೆ ಅವರು ವಿವರಿಸಿದರು. ಶ್ರೀ ರವಿಶಂಕರ್ ಗುರುಜಿ ಅವರ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಸಂಪೂರ್ಣ ಸಹಯೋಗ ಇಲ್ಲಿರುವುದರಿಂದ ಸೋಂಕಿನಿಂದ ಗುಣಮುಖರಾದವರಿಗೆ ಸಂಸ್ಥೆಯ ಡಾಕ್ಟರ್ ಕವಿರಾಜ್ ಎಂ ನೇತೃತ್ವದಲ್ಲಿ ಶಿಕ್ಷಕರಾದ ಗೀತಾ, ವಿಕಾಸ್, ಅಶ್ವಿನಿ, ನಿಂಗರಾಜ್, ಕಿಶೋರ್ ಅವರು ಸೋಂಕಿನಿಂದ ಹೊರಬಂದವರಿಗೆ ಯೋಗ, ಧ್ಯಾನ, ವ್ಯಾಯಾಮ ಹೇಳಿಕೊಡುವುದಲ್ಲದೆ ಅವರ ಮನೋಲ್ಲಾಸಕ್ಕಾಗಿ ಡ್ಯಾನ್ಸ್ ಸಹ ಕಲಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಸ್ವಾಮಿ ಶರಣು ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕಲಬುರಗಿ ನಗರದಲ್ಲಿ ಮನೆಯೊಂದರ ಮುಂದೆ ನಿಲ್ಲಿಸಿದ್ದ ಬೈಕನ್ನು ಕಳ್ಳತನ ಮಾಡಿಕೊಂಡು ಹೋದ ಕಳ್ಳನ ಕಳ್ಳತನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಲಬುರಗಿ ನಗರದ ಶಹಬಜಾರ್ ನಾಕಾ ಪ್ರದೇಶದಲ್ಲಿನ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ ಕಳ್ಳತನ ಮಾಡಿ ಪರಾರಿಯಾಗಿರುವ ಕಳ್ಳನ ಕಳ್ಳತನದ ದೃಶ್ಯಾವಳಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸ್ಥಳೀಯ ಚಾನೆಲ್ ಒಂದರ ವರದಿಗಾರರೊಬ್ಬರು ಮನೆಯ ಮುಂದೆ ನಿಲ್ಲಿಸಿದ ಬೈಕ್ ಕಳ್ಳತನವಾಗಿದೆ. ಚೌಕ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. We'll be right back.
ಕಲಬುರಗಿಯ ಇಂದಿನ ಹವಾಮಾನ ಹೇಗಿದೆ? ಕಲಬುರಗಿಯಲ್ಲಿ ಇಂದು ಗರಿಷ್ಠ 35 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 25 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ 7 ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆ ರಾಜ್ಯಾದ್ಯಂತ ಬಿಜೆಪಿ ಪಕ್ಷದ ಕಾರ್ಯಕರ್ತರಿಂದ ನಡೆದ ಸೇವಾ ಕಾರ್ಯಕ್ರಮ. G99, G55 ಹಾಗೂ ಶರಣ ಬಸವೇಶ್ವರ ಟ್ರಸ್ಟ್ ವತಿಯಿಂದ ಬಡಜನರಿಗೆ ಆಹಾರ ಧಾನ್ಯಗಳ ಕಿಟ್ ವಿತರಣೆ. ಕೊರೋನಾ ನಿಯಂತ್ರಣಕ್ಕೆ ಲಾಕ್ಡೌನ್ ಜಾರಿ ಹಿನ್ನೆಲೆ ಕಲಬುರಗಿ ನಗರದೆಲ್ಲೆಡೆ ಜನಸಂಚಾರವಿಲ್ಲದೆ ಬಿಕೋಯ್ ನಿಂತಿದ್ದ ರಸ್ತೆಗಳು. ಇಲ್ಲಿಗೆ ಇನ್ ಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.